you are trying to call is currently not reachable. Please try again later. The number you are trying to call is currently not reachable. ಮಗ ಖುಷಿ ಸಿಕ್ಕಿದ್ಲೇನಾ? ಒಂದು ವೀಕ್ ಆಯ್ತು ಕಣವಳು ಫೋನ್ ಸ್ವಿಚ್ ಆಫ್ ಆಗಿ. ಮನೆ ಹತ್ರನೂ ಯಾರೂ ಇಲ್ಲ. ಅಕ್ಕ ಪಕ್ಕ ಎಲ್ಲ ಹುಡುಕ್ದೆ. ಯಾರನ್ನೇ ಕೇಳಿದ್ರು ಅವಳನ್ನ ನೋಡಿ ಒಂದು ವಾರ ಆಯ್ತು ಅಂತಿದ್ದಾರೆ. ನನಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಒಂದ್ ನಿಮಿಷನೂ ನನ್ನ ಬಿಟ್ಟಿರ್ತೇದ್ದವಳು, ಇವಾಗ ಅದ್ ಹೇಗಿದ್ದಳೋ ಗೊತ್ತಿಲ್ಲ. ಛ, ನಿನ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ. ಬರ್ತೀಯಾ ಅಲ್ವಾ? ಖುಷಿ, ನಾನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಹುಡುಗಿ. ಕಾರಣ ಕೇಳ್ದೆ ನನ್ನ ಪ್ರೀತಿನ ಒಪ್ಕೊಂಡವಳು, ಕಾರಣನೇ ಹೇಳ್ದೆ ನನ್ನ ಪ್ರೀತಿನ ಬಿಟ್ಟು ಹೋದವಳು. 3 ವರ್ಷ ಆದ್ಮೇಲೆ ಅವಳನ್ನ ನೋಡೋಕ್ ಹೋಗ್ತಾ ಇದ್ದೀನಿ ಅನ್ನೋ ಖುಷಿಗಿಂತ ಅವತ್ತವಳು ಯಾಕೆ ನನ್ನ ಬಿಟ್ಟು ಹೋದ್ಲು ಅಂತ ಕಾರಣ ತಿಳ್ಕೊಳಕ್ ಹೋಗ್ತಾ ಇದ್ದೀನಿ. Thank you.
ಮುಂಜಾನೆಯ ಕಿರಣ ನನ್ನ ತಾಕಿದ ಹಾಗೆ ಮುಸ್ಸಂಜೆಯ ತಂಪು ನಿನ್ನಂತೆ ನಾಚಿದೆ ನೀ ಹೇಳುವ ಮಾತು ಕೇಳಿ ನಾ ಕಳೆದೋದೆ ನನ್ನ ಸನಿಹದಲ್ಲೇ ಜೊತೆ ನಿನ್ನೆ ಬಯಸಿದೆ ಓ ಖುಷಿ ಓ ಖುಷಿ ನೀನಾಗುವೆ ನನ್ನ ಸಖಿ ಪ್ರತಿಯೊಬ್ಬ ಮನುಷ್ಯನಿಗೂ ಏಳು ಜನ್ಮ ಅಂತ ಇರುತ್ತಂತೆ ನೀನ್ ನಂಬ್ತ್ಯಾ ಅದೆಲ್ಲ ನಂಬತ್ತರ ಇದೆಯಾ ನೀನ್ ನಂಬ್ತ್ಯಾ ನೀನ್ ನಂಬ್ತೀಯೋ ಇಲ್ವೋ ಗೊತ್ತಿಲ್ಲ ನನಗೆ ಆದ್ರೆ ಏಳು ಜನ್ಮ ಅಂತ ಇದ್ರೆ ನೀನು ಮತ್ತೆ ನಿನ್ ಪ್ರೀತಿನ ಬಿಟ್ಟು ಬೇರೇನು ನನಗ್ ಬೇಡ ನನ್ನೆಲ್ಲ ಕನಸು ನಿನ್ನಿಂದಲೇ ನನಸು ನಿನ್ನೆಲ್ಲ ಒಲವ ನನಗಾಗಿ ಉಳಿಸು ಹಾಗೆ ಮುಸ್ಸಂಜೆಯ ತಂಪು ನಿನ್ನಂತೆ ನಾಚಿದೆ ಓ ಖುಷಿ ಓ ಖುಷಿ ಒಂದು ಸಣ್ಣ ಪ್ರೀತಿ ಮನುಷ್ಯನಲ್ಲಿ ಇಷ್ಟೊಂದು ಬದಲಾವಣೆ ತರಿಸುತ್ತಾ ಸಣ್ಣ ಪ್ರೀತಿ ನಮ್ಮಿಬ್ರು ನೆನಪಿನ ಕ್ಷಣಗಳಲ್ಲಿ ಕ್ಷಮಿಸಕ್ಕಾಗದಿರೋಷ್ಟು ನೋವು ಇನ್ನೂ ಉಳ್ಕೊಂಡಿದ್ಯಾ ನೆನಪುಗಳನ್ನ ಸಾಲ ತರ ಕೊಟ್ಟು ಕಣ್ಣೀರಿನ ಬಡ್ಡಿಯಾಗಿ ಇಸ್ಕೊಂಡೊಳ್ಳಲ್ವಾ ನೀನು ಇಟ್ಸ್ ಓಕೆ ಹೇಗಿದ್ಯಾ ಇದೇನೆ ಆದ್ರೆ ಭಾವನೆಗಳ ಜೊತೆ ಅಂತೂ ಅಲ್ಲ ನೀನು ನಾನು ಇದ್ದೀನಿ ಅದೇ ಭಾವನೆಗಳು ಮತ್ತೆ ವಾಸ್ತವಗಳ ಜೊತೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ಗೊಂದಲದಲ್ಲೇ ಇದ್ದೀನಿ ನಮ್ಮ ಪ್ರೀತಿ ಕ್ಷಣಗಳನ್ನ ಕಳೆದಿರೋ ಜಾಗ ಇದು ಇದನ್ನಂತೂ ನಾನು ಯಾವತ್ತೂ ಮರೆಯಲ್ಲ ಎಷ್ಟು ದಿನ ನಿನ್ನ ನೆನಪಲ್ಲಿ ಕಳ್ಕೊಂಡಿರೋ ಖುಷಿನೇ ಸಾಕು ಖುಷಿ ನನ್ನ ಮನಸ್ಸಲ್ಲಿ ಕಾಡ್ತಾ ಇರೋ ಒಂದು ಪ್ರಶ್ನೆಗೆ ಉತ್ತರ ಹೇಳ್ಬಿಡು ನಾ ಇಲ್ಲಿಂದ ಹೊರಟ್ಬಿಡ್ತೀನಿ ಹೊರಟ್ಬಿಡ್ತೀಯೇನೋ ನೀ ನನ್ನ ಜೊತೆಗಿದ್ದಾಗ ಆಗಿದ್ದ ಖುಷಿಗಿಂತ ನೀ ನನ್ನ ಬಿಟ್ಟು ಹೋದಾಗ ಆಗಿದ್ದ ನೋವೇ ಜಾಸ್ತಿ ಅದೊಂದೇ ಒಂದು ಕಾರಣ ತಿಳ್ಕೊಳ್ಳೋಕೆ ನಾನು ಬಂದಿರೋದು ಅದೊಂದೇ ಒಂದು ರೀಸನ್ಗೆ ಕಾರಣ ಹೇಳ್ಬಿಡು ಖುಷಿ ಮಾತಾಡು ಖುಷಿ ಕಾರಣ ಹೇಳು ಖುಷಿ ಡ್ರಾಪ್ ಮಾಡಿ ಹೋದ್ಮೇಲೆ ಮನೆಗೆ ಬಂದು ನಿನ್ ಜೊತೆ ಮಾತಾಡ್ತಿದ್ದೆ ನಿನ್ ಕಾಲ್
ಕಟ್ಟಾದ್ಮೇಲೆ ಡಾಕ್ಟರ್, ನನ್ನ ಮಗಳಿಗೆ ಏನಾಗಿದೆ ಡಾಕ್ಟರ್? ತುಂಬಾ ಕ್ರಿಟಿಕಲ್ ಆಗಿದೆ. ನೆಕ್ಸ್ಟ್ ಫ್ಲೈಟ್ಗೆ US ಕರ್ಕೊಂಡೋಗಿ. ನಾನು ಅಲ್ಲಿರೋ ಡಾಕ್ಟರ್ ಹತ್ರ ಎಲ್ಲ ಮಾತಾಡಿದ್ದೀನಿ. ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಕರ್ಕೊಂಡೋಗಿ. ನಾನು ಕೊನೆ ಉಸಿರು ಹೋಗೋಕ್ಕೂ ಮುಂಚೆ ನಿನ್ನ ಬಿಸಿ ಉಸಿರು ನನಗೆ ತಾಕಬೇಕು ಅಂತಾನೆ ಕಣೋ. ಇಷ್ಟು ದಿನ ಜೀವನ ಹಿಡಿದು ಇಟ್ಕೊಂಡಿದ್ದು ಬೇಡ. ಖುಷಿ 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 ಎದಳು ಖುಷಿ ಎದಳು ಖುಷಿ. ಈ ಖುಷಿಯಿಂದ ನಿಂಗೆ ಯಾವ ಖುಷಿನೂ ಸಿಗ್ಲಿಲ್ಲ. ಹಂಗನ್ಬೇಡ ಖುಷಿ, ಹಂಗನ್ಬೇಡ ಖುಷಿ, ಎದಳು ಖುಷಿ. ಖುಷಿ ಖುಷಿ ಏ ಖುಷಿ, ಎದ್ದೇಳು ಖುಷಿ, ಎದ್ದೇಳು ಖುಷಿ ಖುಷಿ, ಎದ್ದೇಳು ಖುಷಿ. ಖುಷಿ ನಾನೆಲ್ಲಿದ್ದೀನಿ, ಹೇಗಿದ್ದೀನಿ, ಏನ್ ಮಾಡ್ತಿದ್ದೀನಿ ಅಂತ ತಿಳ್ಕೊಳಕ್ಕೇನೆ 3 ತಿಂಗಳು ಬೇಕಾಯ್ತು. ನನ್ನ ಕಣ್ಣಲ್ಲಿ ಧೂಳು ಬಿದ್ರೇನೆ ನಿನ್ನ ಕಣ್ಣಲ್ಲಿ ನೀರು ಬರ್ತಿತ್ತು. ಇನ್ನು ಈ ಕಣ್ಣು ಶಾಶ್ವತವಾಗಿ ಮುಚ್ಚೋಗೋ ಕಾಯಿಲೆ ಇದೆ ಅಂತ ಗೊತ್ತಾದ್ರೆ ನಿನ್ನಲ್ಲಾಗೋ ಭಯ ನೆನೆಸ್ಕೊಂಡ್ರೇನೆ ನನಗೆ ಭಯ ಆಗೋಯ್ತು. ಹೇಗೋ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿ ಮುಗಿಸ್ಕೊಂಡು ನಿನ್ನ ಹತ್ರ ಬಂದ್ಬಿಡೋಣ ಅಂತ ಕಾತರದಿಂದ ಕಾಯ್ತಿದ್ದೆ. ಆದ್ರೆ ನಿನ್ ಜೊತೆ ಇರ್ಲಿ, ಈ ಭೂಮಿ ಮೇಲೆ ನನ್ಗೆಲ್ಲೂ ಬದುಕೋ ಅರ್ಹತೆ ಇಲ್ಲ ಅಂತ ಆ ದೇವ್ರು ಬರೆದು ಬಿಟ್ಟಿದ್ದಾನೆ. ಜೀವನ ಪೂರ್ತಿ ನಿನ್ ಜೊತೆಗಿರೋಕಂತೂ ಆಗ್ಲಿಲ್ಲ, ಆದ್ರೆ ಜೀವ ಹೋಗೋ ಕೊನೆ ಕ್ಷಣಗಳಾದ್ರೂ ನಿನ್ ಜೊತೆ ಕಳೀಬೇಕು ಅಂತ ಬಂದಿದ್ದೀನಿ. ಇವತ್ ನಾನು ಸಾಯೋ ದಿನ ಅಂತ ನಿನಗೆ ಗೊತ್ತಿಲ್ಲ ಕಣೋ.